ಜಿಲ್ಲೆಯ ನಾಗರಿಕರಿಗೆ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ಹಬ್ಬ ಜನರಲ್ಲಿ ಶಾಂತಿ ಸಮಾಧಾನ ತಂದು ಅವ್ರ ಜೀವನದಲ್ಲಿ ಎಲ್ಲ ಪ್ರಗತಿಗಳನ್ನು ಕಾಣೋದಕ್ಕೆ ದೇವರು ಕರುಣೆ ತೋರಲಿ ಅಂತೇಳಿ ಸಂದರ್ಭದಲ್ಲಿ ನಾನು ಆಶಿಸ್ತಾ ಇದ್ದೀನಿ. ನಮ್ಮ ಏನಿವತ್ತು ಶಿವಮೊಗ್ಗದಲ್ಲೂ ಸಹ ದಸರಾ ಮೈಸೂರು ಮಾದರಿಯಲ್ಲೇ ನಮ್ಮ ದಸರಾನು ಚೆನ್ನಾಗಿ ನಡೆಯುತ್ತೆ. ಆ ದಸರಾದಲ್ಲಿ 9 ದಿನ ನವರಾತ್ರಿ ಎಲ್ಲ ನಮ್ಮ ದೇವಾಲಯಗಳಲ್ಲಿ ವಿಶೇಷವಾದಂಥ ಪೂಜೆ ಇರುತ್ತೆ. ಅದರಲ್ಲೂ ನಮ್ಮ ಗ್ರಾಮ ದೇವತೆ ಆದಂಥ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಆ ಕಾರ್ಯಕ್ರಮಗಳೆಲ್ಲ ಆರಂಭ ಆಗುತ್ತೆ. ನಮ್ಮಲ್ಲಿರೋಂಥ ಎಲ್ಲ ನಮ್ಮ ದೇವತೆಗಳು ಏನಿದೆ ಆ ದೇವಸ್ಥಾನಗಳು ಭಾಳ ಅಲಂಕಾರಿತವಾಗಿ ಚೆನ್ನಾಗಿದ್ದು ಜನ ಭಾಳಷ್ಟು ಜನ ಆ ದೇವಸ್ಥಾನಗಳಿಗೆ ಭೇಟಿ ಕೊಡುವಂಥ ಕೆಲಸ ಆಗುತ್ತೆ. ಹಾಗಾಗಿ ಆ ದೇವಸ್ಥಾನಗಳಿಗೆ ಹೋಗಿ ಆ ದೇವತೆಯಲ್ಲಿ ಅವರು ಆಶೀರ್ವಾದವನ್ನು ಬೇಡಿ ಅವರಿಗೆ ಆಶೀರ್ವಾದ ಸಿಗೋಂಥ ಆ ರೀತಿಯಲ್ಲಿ ಇವತ್ತು ಎಲ್ಲ ಶಿವಮೊಗ್ಗ ನಗರವೇ ಸಜ್ಜಾಗಿರುತ್ತೆ. ಹಾಗಾಗಿ ಆ ಸಜ್ಜಾಗಿರೋಂಥ ದಸರಾನ ನಾವೆಲ್ಲರೂ ಸೇರಿ ಆಚರಣೆ ಮಾಡಬೇಕು. ಏನು ಆಯುಧ ಪೂಜೆ ಮತ್ತು ವಿಜಯದಶಮಿ ಎರಡೂ ಹಬ್ಬಗಳನ್ನು ನಾವು ಭಾಳ ಶಾಂತಿ ರೀತಿಯಿಂದ ಭಾಳ ಚೆನ್ನಾಗಿ ವೈಭವಪೂತವಾಗಿ ನಾವು ಅದನ್ನು ಆಚರಣೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಎಲ್ಲರೂ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ಈ ಹಬ್ಬದಲ್ಲಿ ತಮಗೆ ಶಾಂತಿ ಸಮಾಧಾನ ನೆಮ್ಮದಿ ಸಿಗಲಿ ಅಂತೇಳಿ ಸಂದರ್ಭದಲ್ಲಿ ತಮಗೆಲ್ಲ ಬಯಸ್ತಿದ್ದೇನೆ.